ಅಮ್ಮ ಏನ್ ಮಗ? ಜನರು ನಮಗೆ ಮರ್ಯಾದೆ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಯಾಕ್ ಮಗ, ಏನಾಯ್ತು? ಏನಿಲ್ಲ, ನೀನ್ ಹೇಳಮ್ಮ. ಜನ ನಮಗ್ ಮರ್ಯಾದೆ ಕೊಡ್ಬೇಕು ಅಂದ್ರೆ ಒಂದು ನಮ್ಮ ಹತ್ರ ದುಡ್ಡಿರ್ಬೇಕು, ಇಲ್ಲ ವಿದ್ಯೆನಾದ್ರೂ ಇರ್ಬೇಕು. ಅವೆರಡು ದೂರದ ಮಾತು ಬಿಡು ಮಗ. ಆ ಅದೃಷ್ಟ ನಮ್ಗಿಲ್ಲ. ನೀನು ಊಟ ಮಾಡು. ಯಾಕಮ್ಮ? ಒಂದೊತ್ತು ಊಟಕ್ಕೆ ಕಷ್ಟ ಪಡ್ತಾ ಇದ್ದೀವಿ ನಾವು, ಇನ್ನ ವಿದ್ಯೆ ಕಲಿಯೋದು ಅಂದ್ರೆ ಕನಸಿನ ಮಾತು ಬಿಡು. ಈಗ ನೀನು ಊಟ ಮಾಡು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರತದ ಚೋಗುಳ ಒಳಗಿವಿ ಎಂದು ಕೇಳುತ್ತಿದೆ ನನ್ನ ಕಲ್ಪನೆಯು. ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಕಾಣದ ಕಡಲಿನ ಮೊರತದ ಚೋಗುಳ ಒಳಗಿವಿ ಎಂದು ಕೇಳುತ್ತಿದೆ ನನ್ನ ಕಲ್ಪನೆಯು. ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿತ್ತಾನಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿ ಹುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿತ್ತಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರಳು, ಕರಗಲಾರಿನಿ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಕುಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು ಚಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು ಸೇರಬಹುದೆ ನಾನು ಕಡಲ ನೀಲಿಯೊಳು ಕರಗಬಹುದೆ ನಾನು ಕರಗಬಹುದೆ ನಾನು ಕರಗಬಹುದೆ ನಾನು